ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಸರ್ಕಾರದ ಅನುದಾನವನ್ನ ಬಳಕೆ ಮಾಡದ ವಿವಿಧ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕೆಡಿಪಿ ಸಭೆಯಲ್ಲಿ ತೀವ್ರ ತರಾಟೆಗೆ ತೆಗೆದುಕೊಂಡರು. ಸರ್ಕಾರದ ಅನುದಾನವನ್ನ ಬಳಕೆ ಮಾಡಿದ ವಿವಿಧ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಪಂಚಾಯತ್ ಸಿಇಒ ಅನಿಸ್ ಕಣ್ಮಣಿ ಜಾಯರ್ ಅವರು ಗರಂ ಆದರು. ತುಮಕೂರು ಜಿಲ್ಲಾ ಪಂಚಾಯತಿಯಲ್ಲಿ ಅಧ್ಯಕ್ಷೆ ಲತಾ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಇಒರವರು ಒಂದೊಂದೇ ಇಲಾಖೆಗಳ ಅಧಿಕಾರಿಗಳಿಂದ ಮಾಹಿತಿ ಪಡೆಯುತ್ತಾ ಅನುದಾನ ಬಳಕೆ ಮಾಡಿದ ಅಧಿಕಾರಿಗಳ ವಿರುದ್ಧ ತೀವ್ರ ತರಾಟೆಗೆ ತೆಗೆದುಕೊಂಡರು. ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು 189 ಕೋಟಿ ಅನುದಾನವನ್ನು ಖರ್ಚು ಮಾಡಿರುವುದರ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳನ್ನು ಛೇಡಿಸಿದರು. ಮುಂದಿನ ಕೆಡಿಪಿ ಸಭೆಯೊಳಗೆ ಅನುದಾನವನ್ನ ಖರ್ಚು ಮಾಡಿರುವ ಬಗ್ಗೆ ಮಾಹಿತಿಯನ್ನ ನೀಡಬೇಕೆಂದು ಅಧಿಕಾರಿಗೆ ತಾಕೀತು ಮಾಡಿದರು. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಪ್ರಶ್ನಿಸಿದ ಸಿಇಒರವರು, ನೀವು ಏಕೆ ಅನುದಾನವನ್ನ ಖರ್ಚು ಮಾಡುತ್ತಿಲ್ಲವೆಂದು ಸಭೆಗೆ ಮಾಹಿತಿ ನೀಡಿ ಎಂದು ಪಟ್ಟು ಹಿಡಿದರು. ಫೆಬ್ರವರಿ ತಿಂಗಳೊಳಗೆ ಅನುದಾನವನ್ನ ಪೂರ್ತಿ ವಿನಿಯೋಗಿಸಬೇಕು, ಇಲ್ಲದಿದ್ದರೆ ಮುಂದಿನ ವರ್ಷ ಅನುದಾನ ಲಭ್ಯವಾಗುವುದಿಲ್ಲವೆಂದು ಹೇಳಿದರು. ಕೆಡಿಪಿ ಸಭೆಗೆ ಗ್ರಾಮೀಣ ಕೈಗಾರಿಕೆ ಇಲಾಖೆಯ ಉಪನಿರ್ದೇಶಕರು ಗೈರು ಹಾಜರಾದ ಬಗ್ಗೆ ಸಿಇಒರವರು ಪ್ರಶ್ನಿಸಿದಾಗ ಅವರು ಬದಲಾಗಿ ಕೈಗಾರಿಕಾ ವಿಸ್ತರಣಾಧಿಕಾರಿ ಬಂದಿದ್ದರಾದರೂ ಸಮರ್ಪಕ ಮಾಹಿತಿ ನೀಡಿದ ಕಾರಣ ಅವರನ್ನ ಸಿಇಒ ತರಾಟೆಗೆ ತೆಗೆದುಕೊಂಡರು. ಮಾಹಿತಿ ಇಲ್ಲದೆ ಸಭೆಗೆ ಬಂದ ಬಗ್ಗೆ ಪ್ರಶ್ನಿಸಿ ನಾಟಕ ನೋಡಲು ಬಂದಿದ್ದೀರಾ ಎಂದು ಸಿಇಒರವರು ಛೇಡಿಸಿ ಗೈರು ಹಾಜರಾದ ಉಪನಿರ್ದೇಶಕರ ವಿರುದ್ಧ ಕ್ರಮ ಕೈಗೊಳ್ಳಲು ಅಧಿಕಾರಿಗೆ ಸೂಚಿಸಿದರು. ಸಿಇಒರವರಿಂದ ತರಾಟೆಗೆ ಒಳಗಾದ ಮಹಿಳಾ ಅಧಿಕಾರಿಯು ಗಂಭೀರವಾಗಿ ತೆಗೆದುಕೊಳ್ಳದೆ ಮೊಬೈಲ್ನಲ್ಲಿ ಮಾತನಾಡುತ್ತಾ ಸಭೆಯಲ್ಲಿ ಆದ ಚರ್ಚೆ ಬಗ್ಗೆ ಮಾಹಿತಿ ನೀಡುತ್ತಿದ್ದು ಎಲ್ಲರ ಗಮನ ಸೆಳೆಯಿತು. ಸಿಇಒರವರು ಸರ್ಕಾರದ ಅನುದಾನ ಖರ್ಚಾದ ಬಗ್ಗೆ ಗಂಭೀರವಾಗಿ ಸಭೆ ನಡೆಸುತ್ತಿದ್ದರು. ಕೆಲ ಅಧಿಕಾರಿಗಳು ಸಭೆಯ ಬಗ್ಗೆ ಗಂಭೀರತೆ ತೋರದೆ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಯಿತು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದ ಡಾ ನವ್ಯಬಾಬು, ನಾರಾಯಣಮೂರ್ತಿ, ಅಕ್ಕಮಹಾದೇವಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಸತೀಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಸಂಘಟನೆಗೆ ಹೆಚ್ಚು ಒತ್ತು ನೀಡಲು ಚರ್ಚಿಸಲಾಯಿತು. ತುಮಕೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಆಶ್ರಯದಲ್ಲಿ ತಾಲೂಕು ಪದಾಧಿಕಾರಿಗಳ ಸಭೆ ನಡೆಯಿತು. ಸರ್ಕಾರದಿಂದ ತೀವ್ರ ನಿರ್ಲಕ್ಷ್ಯಕ್ಕೊಳಗಾಗಿ ಮುಚ್ಚುವ ಸ್ಥಿತಿ ತಲುಪುತ್ತಿರುವ ಕನ್ನಡ ಶಾಲೆಗಳ ಉಳಿವು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಸತೀಶ್ ಕುಮಾರ್ ಅವರು ಸಭೆಯಲ್ಲಿ ಚರ್ಚೆ ನಡೆಸಿದರು. ಸಂಘಟನೆಗೆ ಹೆಚ್ಚು ಆದ್ಯತೆ ನೀಡುವ ಜೊತೆಗೆ ವಿವಿಧ ವಿಷಯಗಳ ಬಗ್ಗೆ ಹೋರಾಟ ಹಾಗೂ ವೇದಿಕೆಗೆ ನೂತನ ಸದಸ್ಯರನ್ನು ಬರಮಾಡಿಕೊಳ್ಳಲು ವಿಶೇಷ ಆಸಕ್ತಿ ವಹಿಸಲಾಗುತ್ತಿದೆ ಎಂದು ಅಧ್ಯಕ್ಷ ಸತೀಶ್ ಕುಮಾರ್ ತಿಳಿಸಿದರು. ಇಂದು ನಮ್ಮ ಕರ್ನಾಟಕ ರಕ್ಷಣಾ ವಿಧೇಯಕಕ್ಕೆ ನಾರಾಯಣಗೌಡ ಬಣದ ತಾಲೂಕು ಮಟ್ಟದ ಸಭೆಯನ್ನು ಕರೆದಿದ್ದೇವೆ. ನಮ್ಮ ಸಂಘಟನೆ ರಕ್ಷಣಾ ವಿಧೇಯಕ ಸಂಘಟನೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಲಪಡಿಸಬೇಕಂತಂದು ನಾವು ಈ ಸಂಘಟನೆಯಲ್ಲಿ ಇವತ್ತು ಸಭೆ ಕರೆದು ಮಾತಾಡಲು ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಕರೆದು ಮಾತಾಡಿದ್ದೀವಿ. ನಮ್ಮ ಸಂಘಟನೆಗೆ ಸೇರಲು ಯಾರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗೆ ಸೇರಕ್ಕೆ ಯಾರಿಗೆ ಇಷ್ಟ ಇದೆ ಅವ್ರು ಖಂಡಿತವಾಗ್ಲೂ ಬಂದು ನಮ್ಮ ಜೊತೆ ಕೈ ಜೋಡಿಸಬಹುದು. ದೊಡ್ಡ ದೊಡ್ಡ ಹೋರಾಟಗಳಿಗೆಲ್ಲ ನಾವು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಅವ್ರ ಕಷ್ಟಗಳಿಗೆ ನಾವು ಸ್ಪಂದಿಸ್ತೀವಿ. ಹಂಗಾಗಿ ಅವ್ರು ಕೇಳ್ಕೊಂತ ಇನ್ನು ಯಾರನ್ನು ನಮ್ಮ ಸಂಘಟನೆ ಸೇರಲು ಆಸಕ್ತಿ ಇರೋರು ಖಂಡಿತ ಬಂದು ನಮ್ಮ ಸಂಘಟನೆಗೆ ಸೇರ್ಬೋದು. ಬರಲು ನಮ್ಮಗೆಲ್ಲ ಸ್ವಾಗತ ಕೋರ್ತೀವಿ. ಹೊಸಬ್ರು ಬಂದು ಸಂಘಟನೆ ಸೇರೋರಿಗೆ ಅವ್ರಿಗೆ ಸಂಘಟನೆಗೆ ಸೇರ್ಪಡೆಯಾದ ನೂತನ ಸದಸ್ಯರನ್ನ ಮಾಲಾರ್ಪಣೆ ಮೂಲಕ ಸ್ವಾಗತಿಸಲಾಯಿತು. ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ದಿಲೀಪ್, ಪ್ರಧಾನ ಕಾರ್ಯದರ್ಶಿ ಮೋಹನ್, ನಗರ ಅಧ್ಯಕ್ಷ ಚಂದನ್ ಮತ್ತಿತರೆ ಪ್ರಮುಖರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರ ಹಿಡಿದಿರುವುದಕ್ಕೆ ವಿಜಯೋತ್ಸವವನ್ನು ಆಚರಿಸಲಾಯಿತು.
ದೇಶದಿಂದ ಬಿಜೆಪಿಯನ್ನು ತೊಲಗಿಸುವ ತನಕ ಕಾಂಗ್ರೆಸ್ ಪಕ್ಷ ನಿದ್ದೆ ಮಾಡದು. ದೇಶದಲ್ಲಿ ಮೋದಿ ಅಧಿಕಾರ ಕಿತ್ತೊಗೆಯುವ ತನಕ ಪಕ್ಷದ ಸಂಘಟನೆಯಲ್ಲಿ ನಾವು ಇರ್ತೇವೆ ಹಾಗೂ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಹಾಗೂ ಛತ್ತೀಸ್ಗಢನಲ್ಲಿ ಕಾಂಗ್ರೆಸ್ ಪಕ್ಷ ಜಯಪೇರಿ ಹಿನ್ನೆಲೆಯಲ್ಲಿ ಭವಿಷ್ಯದಲ್ಲಿ ಕಾಂಗ್ರೆಸ್ಗೆ ಜನತೆಯ ಬೆಂಬಲವಿದೆ ಎಂದು ಗೊತ್ತಾಗಿದೆ ಎಂದು ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ಹೇಳಿದ್ದಾರೆ. ವಿಜಯಪುರ ಶಿವಗಣೇಶ ಸರ್ಕಲ್ನಲ್ಲಿ ಟೌನ್ ಕಾಂಗ್ರೆಸ್ನಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾಂಗ್ರೆಸ್ ಗೆಲುವಿಗೆ ಸಂಭ್ರಮಾಚರಣೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಬಿಜೆಪಿಯ ನರೇಂದ್ರ ಮೋದಿರವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡುವುದಾಗಿ ಹೇಳಿದರು. ಆದರೆ ಜನರು ಮಾತ್ರ ಆ ಸುಳ್ಳು ಮಾತನ್ನ ನಂಬದೇ ಕಾಂಗ್ರೆಸ್ ಮೇಲೆ ನಂಬಿಕೆಯಿಟ್ಟು ಜಯಶೀಲಗೊಳಿಸಿದ್ದಾರೆ. ಇದರಿಂದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿರವರ ಮೇಲೆ ಜನರು ಎಷ್ಟು ನಂಬಿಕೆ ಇಟ್ಟಿದ್ದಾರೆಂದು ತಿಳಿದಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿಯನ್ನ ಎಲ್ಲ ಕ್ಷೇತ್ರಗಳಲ್ಲೂ ಸೋಲಿಸಲಾಗುವುದು. ಬಿಜೆಪಿ ಧರ್ಮ ಮತ್ತು ಪ್ರಾದೇಶಿಕತೆ ಆಧಾರದ ಮೇಲೆ ಜನರನ್ನ ಒಡೆದು ಆಳುವ ಸಂಪ್ರದಾಯಕ್ಕೆ ತಿಲಾಂಜಲಿ ಹೇಳಿದ್ದು ವಿವಿಧತೆಯಲ್ಲಿ ಏಕತೆ ಕಾಣುವ ಸರ್ವಧರ್ಮ ಜನಾಂಗದ ಶಾಂತಿಯ ಮತ್ತು ಐಕ್ಯತೆಯ ಸ್ಥಳದಲ್ಲಿ ಕೋಮುವಾದಕ್ಕೆ ಸ್ಥಳ ಇಲ್ಲ ಎಂದು ಮತದಾರರು ಸ್ಪಷ್ಟ ಸಂದೇಶ ಕಳಿಸಿದ್ದಾರೆ ಎಂದು ಹೇಳಿದರು. ಸುಮ್ಮನೆ ಹೇಳ್ತಾರೆ ಅಷ್ಟೇ, ನಾನು ಅದ್ ಮಾಡ್ತೀನಿ ಮಾಡ್ತೀನಿ ಹೇಳ್ತಾರೆ. ತಾಯಿಗೆ ಊಟ ಕೊಡ್ತಿತ್ತನು, ಹೆಂಡತಿಗೆ ಊಟ ಕೊಡ್ತಿತ್ತನು, ದೇಶಕ್ಕೆ ಊಟ ಕೊಡ್ತಾರೆ. ಸರ್ ಹೇಳಿ ನೀವು ಸರ್ಕಾರ ಬೇಕಾ ಇವತ್ತು ದೇಶದಲ್ಲಿ? ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ಇಂದ ಕಿಂಗ್ ಮೇಕರ್ ಆಗ್ತಾ ಇದಾರೆ. ನಮ್ಮ ದೇಶನ ಹೆಂಗ್ ಕಾಪಾಡ್ತಾರೆ ಅಂತ ನೋಡ್ರಿ. ಅವರು ಕಾಂಗ್ರೆಸ್ ಅವರು ಹಿಂದೆ ನಮ್ಮ ಭಾರತದಲ್ಲಿ ಶ್ಯಾಮ ಬಂದಾಗ ಅವರ ದೇಶನ ಹಣ ಇಟ್ಟು ಗೋಧಿ ಏನಾರ ಬೇಕಾದ್ರೆ ಜೋಳ ಎಲ್ಲ ತರಿಸಿದ್ರು ನಮ್ಮ ದೇಶ ಇಂಡಿಯಾಗ. ಇವತ್ತು ಅವರ ಉಪಾಧ್ಯಾಯ ಬೇಕಾದ್ರೆ ಅಂತ ಮಹಾನುಭಾವರು ಅವರು ಹಾಕಿರೋದು ಚಪ್ಪಲಿ ಇಂದಿರಾ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಅವ್ರು ಹಾಕಿರೋ ಚಪ್ಪಲಿ 50 ರೂಪಾಯಿ. ಈ ತಾಕೋದು 1 ಕೋಟಿ ಬಂದು 5 ಕೋಟಿ ಇಂಥ ಬೇಕಂತ. ಟೌನ್ ಕಾಂಗ್ರೆಸ್ ಅಧ್ಯಕ್ಷ ವಿಎಂ ನಾಗರಾಜ್, ಎಆರ್ ಹನಿಫುಲ್ಲಾ, ಪುರಸಭೆ ಸದಸ್ಯ ಆರ್ಸಿ ಮಂಜುನಾಥ್, ಶ್ರೀನಿವಾಸ್ ಇತರರು ಇದ್ದರು. ಖಾಸಗಿ ಸಂಸ್ಥೆಗಳು ಹೆಚ್ಚು ಸಾಮಾಜಿಕ ಕಾರ್ಯ ಮಾಡಬೇಕಿದೆ ಎಂದು ಶ್ರೀನಿವಾಸ್ಪುರದಲ್ಲಿ ಮೆಟ್ಲೈಫ್ ಸಂಸ್ಥೆಯ ನಿಪುಣ್ ಕೌಶಲ್ ತಿಳಿಸಿದ್ದಾರೆ. ಸರ್ಕಾರ ಖಾಸಗಿ ಕಂಪನಿಗಳ ಲಾಭಾಂಶದಲ್ಲಿ ಇಂತಿಷ್ಟು ಲಾಭವನ್ನು ಸಾಮಾಜಿಕ ಹೊಣೆಗಾರಿಕೆಗಾಗಿ ಉಪಯೋಗಿಸಬೇಕು ಅಂತ ಸೂಚಿಸಿದೆ. ಆದರೆ ಹಲವಾರು ಕಂಪನಿಗಳು ನಗರ ಪ್ರದೇಶಗಳಲ್ಲಿನ ಯಾವುದೋ ಒಂದು ಶಾಲೆಗೆ ಅಥವಾ ಬೇರೆ ಯಾವುದೋ ಒಂದು ವಿಷಯಕ್ಕೆ ಇಂತಿಷ್ಟು ಕೊಡುಗೆ ನೀಡಿ ಸುಮ್ಮನಾಗುತ್ತವೆ. ಆದರೆ ಇಲ್ಲೊಂದು ಖಾಸಗಿ ಕಂಪನಿ ಗಡಿಭಾಗಗಳಲ್ಲಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹಾಗೂ ಗ್ರಾಮೀಣ ಭಾಗದ ಬಡ ಮಹಿಳೆಯರ ವೈಯಕ್ತಿಕ ಆರೋಗ್ಯಕ್ಕೆ ನೇರವಾಗಿ ಸಹಕಾರಿಯಾಗಲು ಮುಂದಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಆಂಧ್ರಪ್ರದೇಶದ ಗಡಿಭಾಗದಲ್ಲಿರುವ ಹಲವಾರು ಗ್ರಾಮಗಳು ಆರ್ಥಿಕ ಶೈಕ್ಷಣಿಕವಾಗಿ ಹಿಂದುಳಿದಿವೆ. ಈ ಭಾಗದ ಹೆಣ್ಣು ಮಕ್ಕಳ ಶೈಕ್ಷಣಿಕ ಸಬಲೀಕರಣ ಮತ್ತು ಮಹಿಳೆಯರ ವೈಯಕ್ತಿಕ ಆರೋಗ್ಯ ಸುಧಾರಣೆ ಮಾಡಬೇಕು ಎಂದು ಪಿಎನ್ಪಿ ಮೆಟ್ಲೈಫ್ ಸಾಮಾಜಿಕ ಹೊಣೆಗಾರಿಕಾ ಯೋಜನೆಯಲ್ಲಿ ಸಹಾಯ ಹಸ್ತ ಚಾಚಲು ಮುಂದಾಗಿದೆ. ಅಖಿಲ ಭಾರತ ಮಟ್ಟದ ಗೂಂಜ್ ಸ್ವಯಂ ಸೇವಾ ಸಂಸ್ಥೆ ಮತ್ತು ಕೋಲಾರ ಜಿಲ್ಲೆಯ ಅವಾರ್ಡ್ ಸ್ವಯಂ ಸೇವಾ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ಮೆಟ್ಲೈಫ್ ಮುಖ್ಯ ಮಾರುಕಟ್ಟೆ ಅಧಿಕಾರಿ ನಿಪುಣ್ ಕೌಶಲ್ ಶ್ರೀನಿವಾಸಪುರ ತಾಲೂಕಿನ ಗಡಿಭಾಗದಲ್ಲಿರುವ ಮರಿಯಂಪೇಟೆಯಲ್ಲಿ ಯೋಜನೆಗೆ ಚಾಲನೆ ನೀಡಿದರು. ಕೋಲಾರ ಜಿಲ್ಲೆಯ 1ರಿಂದ 10ನೇ ತರಗತಿಯವರೆಗಿನ 1,000 ಹೆಣ್ಣು ಮಕ್ಕಳು ಮತ್ತು ವಾರಾಣಸಿಯ 1,000 ಹೆಣ್ಣು ಮಕ್ಕಳ ಶಿಕ್ಷಣದ ವೆಚ್ಚವನ್ನು ಸಂಪೂರ್ಣವಾಗಿ ಭರಿಸಲಾಗುವುದು. ಮಹಿಳೆಯರ ವೈಯಕ್ತಿಕ ಮತ್ತು ಘನತೆ ಹೆಚ್ಚಿಸಲು ಗೂಂಜ್ ಸ್ವಯಂ ಸೇವಾ ಸಂಸ್ಥೆಯ ಸಹಭಾಗಿತ್ವದೊಂದಿಗೆ ಯೋಜನೆ ರೂಪಿಸಲಾಗಿದೆ. ಎಲ್ಲರೂ ಇದರ ಸದುಪಯೋಗ ಪಡೆಯಬೇಕು ಎಂದರು. ನಮ್ಮ ಹೆಣ್ಮಕ್ಕಳು ಗ್ರಾಮೀಣ ಮಟ್ಟದಲ್ಲಿ ವಿಧವೆಯರಾಗಿದ್ದಾರೆ, 30 ವರ್ಷದ ಒಳಗೆ ಇದ್ದಾರೆ, ಅವರ ಕುಟುಂಬದಲ್ಲಿ ಅವರು ಹೆಣ್ಣು ಮಕ್ಕಳು SLC ವರೆಗೂ ಓದ್ಕೊಂಡಿರ್ತಾರೆ, ಮನೆಯಲ್ಲೇ ಇರ್ತಾರೆ. ಅಂತ ಹೆಣ್ಣು ಮಕ್ಕಳಿಗೆ ಕೈ ಕಸೂತಿ ಗುಡಿ ಕೈಗಾರಿಕೆ ಅಂತಕ್ಕಂತ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಟೈಲರಿಂಗ್ ಮತ್ತೆ ಕಂಪ್ಯೂಟರ್ ತರಬೇತಿಯನ್ನು ಕೊಡಲಿಕ್ಕೆ ಕೂಡ ನಾವು ಅವರು ಮುಂದೆ ಬಂದಿದ್ದಾರೆ. ಈಗಾಗಲೇ 5 ಸೆಂಟರ್ಸ್ಗಳಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಗೂಂಜ್ ಸ್ವಯಂ ಸೇವಾ ಸಂಸ್ಥೆ ಮತ್ತು ಅವಾರ್ಡ್ ಸಂಸ್ಥೆ ವತಿಯಾಗಿ ಸುಮಾರು 150 ಜನ ಹೆಣ್ಣು ಮಕ್ಕಳು ಈಗ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವಾರ್ಡ್ ಸಂಸ್ಥೆಯ ಪ್ರತಿನಿಧಿ ಕುಮಾರ್ ಸ್ಯಾಮ್ಯುಯಲ್ ಇತರರು ಉಪಸ್ಥಿತರಿದ್ದರು. ಒಟ್ಟಾರೆ ಖಾಸಗಿ ಸಂಸ್ಥೆಗಳ ಸಾಮಾಜಿಕ ಹೊಣೆಗಾರಿಕೆ ಮೆಚ್ಚತಕ್ಕದ್ದು. ಖಾಸಗಿ ಸಂಸ್ಥೆಗಳು ಹೆಚ್ಚು ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ. ಗುಬ್ಬಿಯಲ್ಲಿ ಇದೇ ತಿಂಗಳ 15ರಿಂದ 18ರವರೆಗೆ ಗುಬ್ಬಿವೀರಣ ರಂಗಮಂದಿರದಲ್ಲಿ ಜೀವಿತ ಸಂಗೀತೋತ್ಸವ ನಡೆಯಲಿದೆ ಎಂದು ಟ್ರಸ್ಟಿ ಗುಬ್ಬಿ ರಾಜೇಶ್ ತಿಳಿಸಿದ್ದಾರೆ.
ಡಾಕ್ಟರ್ ಗುಬ್ಬಿ ವೀರಣ್ಣ ಟ್ರಸ್ಟ್ ರಂಗ ದಿಗ್ಗಜ ಡಾಕ್ಟರ್ ಗುಬ್ಬಿ ವೀರಣ್ಣನವರ ರಂಗ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಸ್ಥಾಪಿಸಿರುವ ಟ್ರಸ್ಟ್ ಮೂಲಕ ಇದುವರೆಗೆ ಗುಬ್ಬಿಯಲ್ಲಿ ಹವ್ಯಾಸಿ ನಾಟಕೋತ್ಸವ, ಪೌರಾಣಿಕ ನಾಟಕೋತ್ಸವ, ಮಕ್ಕಳ ನಾಟಕೋತ್ಸವ ಹಾಗೂ ಜನಪದ ನಾಟಕೋತ್ಸವಗಳನ್ನು ನಡೆಸುತ್ತಿರುವುದಾಗಿ ಟ್ರಸ್ಟಿನ ಗುಬ್ಬಿ ರಾಜೇಶ್ ತಿಳಿಸಿದರು. ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಗುಬ್ಬಿ ವೀರಣ್ಣ ಟ್ರಸ್ಟ್ ವತಿಯಿಂದ ಡಿಸೆಂಬರ್ 15-18 ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಜೀವಿತ ಸಂಗೀತೋತ್ಸವ 2018 ಏರ್ಪಡಿಸಲಾಗಿದೆ ಎಂದರು. ಡಿಸೆಂಬರ್ 15 ಸಂಜೆ ಉದ್ಘಾಟನಾ ಸಮಾರಂಭ ಮತ್ತು ಆನೂರು ಅನಂತಕೃಷ್ಣ ಶರ್ಮಾ ಲಯಲಾಸ್ಯ ಅವರಿಂದ ತಾಳವಾದ್ಯ, 16 ಸಂಜೆ 6:30-7:45 ಅಮೋದ್ ಭಟ್ ರಂಗಪೂರ್ವ ಅವರಿಂದ ರಂಗಗೀತೆ ಹಾಗೂ ಸಂಜೆ 8-9:15 ಶ್ರೀಮತಿ ರೋಹಿಣಿ ರಘುನಂದನ್ ಅವರಿಂದ ರಂಗಗೀತೆ ನಡೆಯಲಿದೆ ಎಂದು ಹೇಳಿದರು. ಸಂಜೆ 6:30-7:45 ಪ್ರವೀಣ್ ಡಿ ರಾವ್ ಚಕ್ರಫೋನಿಕ್ಸ್ ಅವರಿಂದ ಸಾಂಪ್ರದಾಯಿಕ ಸಂಗೀತ ಹಾಗೂ ಸಂಜೆ 8:00-9:15 ಅನನ್ಯ ಭಟ್ ಅವರಿಂದ ಜಾನಪದ ಗೀತೆ, 18 ಸಂಜೆ 6:30 ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಅವರಿಂದ ಸುಗಮ ಸಂಗೀತ ಹಾಗೂ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದರು. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕೋತ್ಸವವನ್ನು ಯಶಸ್ವಿಗೊಳಿಸುವಂತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾಡಶೆಟ್ಟಿಹಳ್ಳಿ ಸತೀಶ್ ಪಾಲ್ಗೊಂಡಿದ್ದರು. ತಿಪಟೂರಿನಲ್ಲಿ ತಹಶೀಲ್ದಾರ್ ಡಾಕ್ಟರ್ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಹಿತರಕ್ಷಣಾ ಸಭೆ ನಡೆಯಿತು. ತಿಪಟೂರಿನ ಕಲ್ಪತರು ಕಾಲೇಜಿನಲ್ಲಿ ತಹಶೀಲ್ದಾರ್ ಡಾಕ್ಟರ್ ವಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಿತರಕ್ಷಣಾ ಸಭೆ ನಡೆಯಿತು. ಬ್ಯಾಂಕ್ ಅಧಿಕಾರಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ನೀಡದೆ ವಂಚಿಸುತ್ತಿದ್ದಾರೆಂದು ಸಭೆಯಲ್ಲಿ ದಲಿತ ಮುಖಂಡರುಗಳು ಆರೋಪಿಸಿದರು. ಮುದ್ರಾ ಯೋಜನೆ, ಸಮೃದ್ಧಿ ಯೋಜನೆ ಸೇರಿದಂತೆ ಹಲವಾರು ಯೋಜನೆಗಳಿಗೆ ಸಂಬಂಧಿಸಿದಂತೆ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಕಳುಹಿಸಿದರೂ ದಲಿತರು ಎನ್ನುವ ಕಾರಣಕ್ಕೆ ಸಾಲ ಸೌಲಭ್ಯ ನೀಡದೆ ಅಲಸುತ್ತಿದ್ದಾರೆಂದು ದಲಿತ ಮುಖಂಡ ಕಪ್ಪಾಳು ರಂಗಸ್ವಾಮಿ ದೂರಿದರು. ದಲಿತರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರುವ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸಭೆಯಲ್ಲಿ ಹಾಜರಿದ್ದ ಲೀಡ್ ಬ್ಯಾಂಕ್ ಅಧಿಕಾರಿ ಮಾತನಾಡಿ, ಬ್ಯಾಂಕ್ ಅಧಿಕಾರಿಗಳ ಸಭೆ ಕರೆದು ಸಮಸ್ಯೆ ಬಗೆಹರಿಸಲಾಗುವುದೆಂದರು. ಹಾಲ್ಕುರಿಕೆ ಗ್ರಾಮದ ಎವಿಟಿ ಕಾರ್ಖಾನೆಯ ತ್ಯಾಜ್ಯದ ನೀರನ್ನು ಅಕ್ಕಪಕ್ಕದ ರೈತರ ಜಮೀನುಗಳಿಗೆ ಹರಿಸುತ್ತಿದ್ದು ರಾಸಾಯನಿಕ ಮುಕ್ತ ನೀರಿನಿಂದ ಜನ ಜಾನುವಾರುಗಳಿಗೆ ತೊಂದರೆ ಆಗುತ್ತಿದೆ ಎಂದು ದಲಿತ ಮುಖಂಡರು ಸಭೆ ಗಮನಕ್ಕೆ ತಂದರು. ಎವಿಟಿ ಕಾರ್ಖಾನೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಸಭೆಯಲ್ಲಿ ಈಚನೂರು ಮಹದೇವ್, ನಾಗತಿಹಳ್ಳಿ ಕೃಷ್ಣಮೂರ್ತಿ, ತಾಲೂಕು ಅಧ್ಯಕ್ಷ ಶೆಟ್ಟಿಹಳ್ಳಿ ಕಲ್ಲೇಶ್, ನರಸಿಂಹಯ್ಯ, ಹರೀಶ್ ಗೌಡ, ಮಹಲಿಂಗಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.